ಈ ತರಹದ ದೃಷ್ಟಿ ಬಿದ್ದರೆ ದೃಷ್ಟಿ ತೆಗೆಯುವ ಅಭ್ಯಾಸ ಇದೆಯಾ? ಹಾಗಾದರೆ ಸಮಯ ಮಾಡಿಕೊಂಡು ಕೇಳಿ. ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿಯುತ್ತದೆ ಅಂದ ಮೇಲೆ ಮನುಷ್ಯನ ಕಣ್ಣಿಗೆ ಅಷ್ಟು ಶಕ್ತಿ ಇದೆ ಎಂದು ಹೇಳಬಹುದು. ಆದ್ದರಿಂದ ನಾವು ದೃಷ್ಟಿಗಳು ಆದಾಗ ಈ ರೀತಿಯ ಪರಿಹಾರವನ್ನು ಮನೆಯಲ್ಲೇ ನಾವು ಕಂಡುಕೊಳ್ಳಬಹುದು. ಮೊದಲನೆಯದಾಗಿ ದೃಷ್ಟಿ ಕಣ್ಣು ತಗುಲಿದಾಗ ಅದರಿಂದ ಕೆಡುಕು ಉಂಟಾಗುತ್ತದೆ. ಅಂತಹ ನಕಾರಾತ್ಮಕ ಸಂದರ್ಭಗಳನ್ನು ತಪ್ಪಿಸಲು, ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ತಂತ್ರಗಳನ್ನು ಹಿರಿಯರು ಪಾಲಿಸಿದ್ದಾರೆ. ಅದರಂತೆ ಕೆಲವು ಸಲಹೆಗಳು ದುಷ್ಟಕಣ್ಣಿನಿಂದ ನಿಮ್ಮನ್ನು ರಕ್ಷಿಸಬಹುದಾಗಿದೆ. ದುಷ್ಟಕಣ್ಣು ಮತ್ತು ಶಕ್ತಿಗಳ ನಿವಾರಣೆಗೆ ಜೀರಿಗೆ ಅತ್ಯುತ್ತಮ ಸಂರಕ್ಷಕವಾಗಿದೆ. ಆದ್ದರಿಂದ ಸ್ವಲ್ಪ ಪ್ರಮಾಣದ ಜೀರಿಗೆ ನಿವಾಳಿಸಬೇಕು. ಇದನ್ನು ಸೇವಿಸುವುದು ಕೂಡ ಉತ್ತಮ ಫಲಿತಾಂಶ ನೀಡಲಿದ್ದು ಇದು ದುಷ್ಟರಿಂದ ರಕ್ಷಿಸುತ್ತದೆ. ದುಷ್ಟಿ ತಗುಲಬಾರದು ಎಂದರೆ ನೀವು ಅಂತಹ ಜನರ ಮಧ್ಯೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ. ಹಣೆಯ ಮೇಲೆ ಸದಾ ಆಂಜನೇಯ ಸ್ವಾಮಿಯ ಕರಿಬೊಟ್ಟು ಇರುವಂತೆ ನೋಡಿಕೊಳ್ಳಿ. ದೃಷ್ಟಿ ತಗಲುವುದೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಕಾಲಿನ ಎಡಭಾಗ ಮತ್ತು ಗಂಡಿನ ಬಲಭಾಗದ ಕಾಲಿಗೆ ಕಪ್ಪು ದಾರವನ್ನು ಕಟ್ಟುವುದರಿಂದ ದೃಷ್ಟಿ ತಾಗುವುದಿಲ್ಲ. ಮಕ್ಕಳಿಗೆ ಕಪ್ಪು ಬಣ್ಣದ ನೂಲನ್ನು ಕೈಗೆ ಮತ್ತು ಕಾಲಿಗೆ ಕಟ್ಟುವುದರಿಂದ ಕೆಟ್ಟ ದೃಷ್ಟಿ ತಗುಲುವುದಿಲ್ಲ. ಕಣ್ಣಿಗೆ ಹಚ್ಚುವ ಕಾಡಿಗೆ ಕೂಡ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ. ಶೃಂಗಾರ ಮಾಡಿದ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಕೆನ್ನೆ ಎಡಭಾಗದಲ್ಲಿ ಕರಿಬೊಟ್ಟನ್ನು ಇಡುವುದರಿಂದ ಕೂಡ ದೃಷ್ಟಿ ತಗಲುವುದಿಲ್ಲ. ದೃಷ್ಟಿದೋಷ ಇರುವವರು ಅದನ್ನು ನಿವಾರಿಸಲು ಒಂದು ಹಿಡಿ ಉಪ್ಪು ಮತ್ತು ಒಂದೆರಡು ಒಣಮೆಣಸಿನಕಾಯಿ ಜೊತೆಗೆ ನಿವಾಳಿಸಿ ಬೆಂಕಿಯಲ್ಲಿ ಹಾಕಿ ಹಂಚಿ ಕಡ್ಡಿಯಲ್ಲಿ 9 ಕಡ್ಡಿಗಳನ್ನು ತೆಗೆದುಕೊಂಡು 9 ಬಾರಿ ನಿವಾಳಿಸಬೇಕು. ಹೇಗೆಂದರೆ ಮೇಲಿಂದ ಕೆಳಗೆ 3 ಬಾರಿ ನಿವಾಳಿಸಿ, ಎಡಬಡಿಯಿಂದ 3 ಸುತ್ತು ನಿವಾಳಿಸಿ ಮತ್ತು ಬಲಬದಿಯಿಂದ 3 ಸುತ್ತು ನಿವಾಳಿಸಿ. ಎಲ್ಲರ ಕಣ್ಣು ಹೋಗಲಿ ಎಂದು ತೂ ಎಂದು ಕಡ್ಡಿಯನ್ನು ಒಂದು ಮೂಲೆಯಲ್ಲಿ ಹಚ್ಚಿ ಬೆಂಕಿ ಇಡಬೇಕು. ಮಕ್ಕಳಿಗೆ ದೃಷ್ಟಿಯಾದರೆ ತಾಯಂದಿರು ಸೆರಗಿನಲ್ಲಿ 3 ಬಾರಿ ನಿವಾಳಿಸಿದರೆ ಕಣ್ಣಿನ ದೃಷ್ಟಿ ಹೋಗುತ್ತದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದಂತೂ ಮರೆಯಲೇಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.